ಶಿವು. ಹಾ ಬಂದೆ. ಎಲ್ರಿಗೂ ಕೂಡ ಇಟ್ಬಿಡಿ ಅವತ್ತು. ಅವತ್ತೇ ಹೇಳಿದ್ನಲ್ಲ ಬೈ ಆಕ್ಸಿಡೆಂಟ್ ಅಂತ ಅಷ್ಟೇ. ಅದಲ್ಲ, ನಾನು ಅವತ್ತು ನಿಮ್ಮ ಹತ್ರ ಹೇಳೋದ್ರೊಳಗೆ ನಮ್ಮ ಡ್ಯಾಡಿ ಫೋನ್ ಬಂದು ಡಿಸ್ಟರ್ಬ್ ಆಯ್ತು. ಯಜಮಾನ್ರು ಕರೀಲಿಕ್ಕೆ ಹತ್ತಾರ, ಬರ್ರಿ ತಗೊಳ್ಳಿ. ಶಿಟ್, ಏನೆಲ್ಲ ಏನ್ ಪಾ ಯಜಮಾನ, ಪಟ್ಕ ಗಿಟ್ಕ ಕಟ್ಕೊಂಡ ಮೀಸಿ ಗೀಸಿ ಬಿಟ್ಕೊಂಡ ಈ ಏನ್ ನಿಂದ ಮನಿ ಅಲ್ದಂಗ ಎಲ್ಲಾ ಕಡೆ ಅಡ್ಡಾಡಕತ್ತಿಯಲ್ಲ, ಯಾರ ನೀನು? ಏ ಅಪ್ಪರ ಅಲ್ರಿ, ಇದನ್ನ ಕತ್ತರಿಸಿ ನೀನ್ ಎಲ್ಲಿ ಸಿಗಿಸ್ಲಿ ಅಂತ ಹೇಳಿ ಗೊತ್ತಾಗತ್ತಿಲ್ಲ. ನಿನ್ ಮೂಗ್ ಸಿಗಿಸ್ಕು ಹೋಗಿ ಹೊತ್ತಾಗ ಅಲ್ಲೋ ಏನಾರ ಹೋಗ್ಯ ಬಿಡ. ಮತ್ತೆ ಶಿವಣ್ಣ ಏನ್ ಪಾ ಕರೆದಂತಲ್ಲ, ನಾ ಅಲ್ಲೆಲ್ಲ ಹುಡ್ಕಾಡಕತ್ತೀನಿ, ನೀ ಇಲ್ಲೇನ್ ಮಾಡಕತ್ತಿ, ಏನ್ ಬೇಕಂತ ಕೇಳು. ಏನು ಏನ್ ಬೇಕು ನಿನಗೆ? ಏನ್ ಹುಡುಗಿ ಇತ್ತಲ್ಲ ಇದೆ? ಹೌದು, ಈಕೆ ಯಾರು? ಹಲೋ ಹಲೋ, ನೋಡಿ ನಾನು ಅವತ್ತು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ಹೇಳ್ಕೊಳ್ಳಿ. ಅವತ್ ನಾನು ನಿಮ್ಮನ್ನ ಬಾತ್ರೂಮ್ ನಲ್ಲಿ ಮೈ ಮೇಲೆ ಏನು ಇಲ್ದೆ ನೋಡಿದ್ದು ತಪ್ಪು. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಶಿವ, ಮುಹೂರ್ತ ಟೈಮ್ ಆಯ್ತು, ಬಾರ ಕೊಡಿ. ಏ ಶಿವು, ಆ ಹುಡುಗಿ ಏನು ಹೇಳಕತ್ತಾಳ ಏನಂತ ಕೇಳ. ಯಜಮಾನ್ರೆ, ಈಗ ಮುಹೂರ್ತದ ಟೈಮ್ ಆಯ್ತು, ಆಮೇಲೆ ಕೇಳ್ತೀನಿ. ತಗೊಳ್ಳಿ ಅಕ್ಷತೆ ಕಳೆ ಹಾಕಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಮಂಗಲ್ಯಂತು ನಾನೇನ ನಮ ಜೀವನ ಹೇತುನ ಎಂತೆ ಬದ್ನಾಮಿಸೇತು ದೇವಸರ ಅಷ್ಟದ. ಚಿತ್ರ ಹೇಳಿದ್ದೆಲ್ಲ ನಿಜ ಅನ್ಸ್ತಾ ಇದೆ. ಏನದು? ನಿಮ್ ಹೆಸರು ಕೇಳಿದ್ರೆ ನೋಡ್ಬೇಕು ಅನ್ಸತ್ತೆ, ನೋಡಿದ್ರೆ ಮಾತಾಡ್ಬೇಕು, ಮಾತಾಡಿದ್ರೆ ನಿಮ್ ಜೊತೇಲಿ ಇರ್ಬೇಕು. ಜೊತೇಲಿದ್ದವರು ಇಷ್ಟಪಡ್ತಾರೆ, ಇಷ್ಟಪಟ್ಟವರು ಖಂಡಿತ ಪ್ರೀತಿಸ್ತಾರೆ ಅಂತ ಹೇಳಿದ್ಲು. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈಗ ಬರೀ ಅಭಿಪ್ರಾಯ ಅಲ್ಲ, ತೀರ್ಮಾನ ಮುಖ್ಯ. ನನ್ ತೀರ್ಮಾನನೂ ಅದೇ. ನೋಡಿ, ಅದಕ್ಕಿಂತ ಮುಂಚೆ ಸಾಕಿ ಬೆಳೆಸಿದವ್ರ ಬಗ್ಗೆ ಯೋಚನೆ, ಮನ್ಸು ಕೊಟ್ಟು ಜೊತೆಯಲ್ಲಿ ಜೀವನ ಪರ್ಯಂತ ಬಾಳ್ವೆ ಮಾಡಬೇಕಾದ ಬಗ್ಗೆ ವಿಚಾರಣೆ, ಎರಡು ಮುಖ್ಯ. ಅಷ್ಟೇ ಅಲ್ಲ, ನಿಮ್ಮ ನಿರ್ಧಾರ ಇಲ್ಲಿಂದಲ್ಲ, ಇಲ್ಲಿಂದ ತಗೋಬೇಕು. ಇವೆರಡಕ್ಕೂ ಅಂತರ ಕಮ್ಮಿ ಇದ್ರೂ ತಗೊಳ್ಳೋ ನಿರ್ಧಾರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೋಡಿದ್ದನ್ನು ಆಸೆ ಪಡೋದು, ಆಸೆ ಪಟ್ಟಿದ್ದನ್ನು ಬಯಸೋದು ಮೆದಳು. ಅದೇ ಬಯಸಿದ್ದನ್ನ ಚಿನ್ನದ ತರ ಬೆಂಕಿಲಿ ಬೇಯಿಸಿ ಅದರ ನಿಜವಾದ ಹೊಳಪು ಗೊತ್ತಾದ್ಮೇಲೆ ಸಾಯವರೆಗೂ ಅದರ ಸಂಬಂಧನ ಕಾಪಾಡ್ಕೊಂಡು ಹೋಗೋದು ಮನಸ್ಸು. ನನ್ನ ಪಾಲಿಗೀಗ ನೀವೇ ಹೊಳೆಯೋ ಚಿನ್ನ. ಈ ಚಿನ್ನ ತಾಳಿಯಾಗಿ ನನ್ನ ಎದೆ ಮೇಲೆ ತೂಗಿದ್ರೆ ನಾನ್ ತಗೊಂಡ ನಿರ್ಧಾರಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ. ಏನ್ರ ಬಂದದ್ದು? ಮುನಿಯಪ್ಪನವರು ನಿಮ್ಮನ್ ಕಾಣ ಕೇಳಿದ್ರು. ಏನ್ರಲ್ಲ, ಇವಳು ಐಶ್ವರ್ಯ ಅಂತ ಈ ಊರಲ್ಲೇ ಇದ್ದಾಳೆ. ಇವಳನ್ನ ಹುಡುಕಿ ಎಳ್ಕೊಂಡು ಬಂದು ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಒಪ್ಸಿದ್ರೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ಮತ್ತ್ಯಾಕೆ ಬಂದಿಲ್ಲೇ? ಯವ್ವ, ಏನಿದಲ್ಲ ಶಿವು, ಬೆಂಗಳೂರಿನಿಂದ ಬಂದಿದ್ರಲ್ಲ ಚಿತ್ರನ್ ಫ್ರೆಂಡು ಐಶ್ವರ್ಯ, ಆಕಿನ ದುರ್ಗಪ್ಪ ಕೌಡ ಹೊತ್ಕೊಂಡು ಹೋಗ್ಯಾನ.
ನಾವ್ ಹೇಳ್ತಾ ಇರೋದು ನೂರಕ್ ನೂರು ಸತ್ಯ ಯಜಮಾನ್ರೆ. ನಮ್ಮಿಂದ ಆ ಹುಡುಗಿನ ಬಿಡಿಸ್ಕೊಂಡೋದವನು ಅವನೇ. ಅಲ್ಲ, ಇಲ್ಲಿ ಗುಳೆ ಹೋದವನ ಅಲ್ಲಿ ತಲೆ ಎತ್ತವನು ಅಂತಂದ್ರೆ ಅದ ಯಾವಾಗ ಬಂದು ನಮ್ಮ ತಲೆ ಮೇಲೆ ಕಾಲಿಡ್ತಾನೋ, ನಮ್ಮನ್ ಪಾತಾಳಕ್ ತುಳಿತಾನೋ. ಅಲ್ಲಣ್ಣ, ನಿಮ್ಗಿರೋ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಅಲ್ಲಿರೋ ಕಾಕಿನೋ ಕಾದಿನ ಅವನ ಮೇಲೆ ಚೂಬಿಟ್ಟು ಯಾಕೆ ಕಚ್ಚಿಸ್ಬಾರ್ದು? ಸದ್ಯಕ್ಕೆ ನಮ್ ಬೇಟೆ ಹಾರಾಡೋ ಹದ್ದು ಅಲ್ಲ, ಹೋರಾಡೋ ಹುಲಿನೂ ಅಲ್ಲ. ಕಾನೂನಿನ ಕವಚದಲ್ಲಿ ಬಿಲಾ ತೋಡೋ ಇಲಿ ಅಂದ್ರೆ ಕ್ಷೇತ್ರಪಾಲ್. ಯಾರವರೆಲ್ಲ? ಅವ್ರು ಯಾರು ನನಗೂ ಗೊತ್ತಿಲ್ಲ ಡ್ಯಾಡ್. ಡ್ಯಾಮ್ ಇಟ್, ಇದನ್ನ ಹೀಗೆ ಬಿಟ್ರೆ ನಿನ್ ಜೀವಕ್ಕೆ ಅಪಾಯ. ಅವ್ರು ಕಾಲ್ ದ ಪೊಲೀಸ್. ಡ್ಯಾಡಿ, ಈಗೇನಾಯ್ತು ಅಂತ ಪೊಲೀಸ್? ಮುಂದಕ್ಕಿಂತ ಏನು ಆಗಬಾರ್ದು ಅಂತ. ಓ ಕಮ್ ಆನ್, ಯು ನೋ ಅವ್ರು ಅವತ್ತು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ನಂಗೆ ತುಂಬಾ ಭಯ ಆಗೋಗಿತ್ತು. ಅದು ಸೋ ಸ್ಕೇರ್ಡ್. ಆದ್ರೆ ಶಿವು ನನ್ ಸೇವ್ ಮಾಡಕ್ಕೆ ಹೀರೋ ತರ ಜೀಪ್ ಅಲ್ಲಿ ಬಂದಾಗ ನನ್ ಭಯ ಎಲ್ಲ ಹೊರಟೋಯ್ತು. ಯಾರ ಹೀರೋ? ಒಂದ್ ಹುಡುಗಿ ಒಬ್ಬನ ಹೀರೋ ಅಂತ ಕರೆದ್ರೆ ಯಾರಾಗಿರ್ಬಹುದು? ಈಗಿನ ಕಾಲದ ಹುಡುಗಿರು ಯಾಕೆ ಕರೀತಾರೋ, ಯಾರನ್ನ ಹೀರೋ ಅಂತ ಕರೀತಾರೋ ಗೊತ್ತಾಗೋದೇ ಇಲ್ಲ. ಅವ್ನು ಸಿನಿಮಾ ಹೀರೋನೋ, ಬಾಯ್ ಫ್ರೆಂಡೋ, ಇಲ್ಲ ಕಟ್ಕೊಳ್ಳೋ ಗಂಡನೋ ಅಂತ. ಯು ರೈಟ್, ನನ್ನ ವಿಷಯದಲ್ಲಿ ಮೂರನೇದು ಕಟ್ಕೊಳ್ಳೋ.